ಎಸ್, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಗದಗ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು. ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಹಿಂದಿನ ಸರ್ಕಾರಗಳಲ್ಲಿ ಮಂತ್ರಿ ಆಗಿದ್ದಂಥವ್ರು, ಅದು ಲೋಕೋಪಯೋಗಿ ಮಂತ್ರಿ ಆಗಿದ್ದು ಎಚ್ ಕೆ ಪಾಟೀಲ್ ಮತ್ತು ಈಗ ಪ್ರಸ್ತುತ ಸಿ ಸಿ ಪಾಟೀಲ್, ಇಬ್ಬರೂ ಕೂಡ ಏನೂ ಮಾಡಿಲ್ಲ ಅನ್ನೋಕ್ಕೆ ಸ್ಪಷ್ಟ ಸಾಕ್ಷಿ ಗದಗ ಜಿಲ್ಲೆಯ ರಸ್ತೆಗಳು, ಅಡಿಗಟ್ಲೆ ಗುಂಡಿಗಳು. ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಗದಗ ಜನಕ್ಕೆ, ರೋಣದ ಜನರಿಗೆ ಇವೆಲ್ಲ ಅರ್ಥ ಆಗಿದೆಯಾ ದುಡ್ಡೈನೂರೆ? ಇಲ್ಲ, ಖಂಡಿತ ಅರ್ಥ ಆಗಿದೆ. ಭಾಳ ಬುದ್ಧಿವಂತರು ಜನ ಇದ್ದಾರೆ. ನೀವು ರೋಣ ವಿಶೇಷ ಏನು ಅಂತ ನೀವು ಒಂದ್ಸರಿ ಗಮನಿಸಿ ನೋಡಿ, ಒಂದು ಸಾರಿ ಓಟ್ ಹಾಕಿದ್ರೆ ಮತ್ತೊಂದ್ಸರಿ ಅವ್ರಿಗೆ ಹಾಕಲ್ಲ. ಒಂದ್ಸರಿ ಜಿ ಎಸ್ ಪಾಟೀಲ್, ಒಂದ್ಸರಿ ಬಂಡಿ, ಒಂದ್ಸರಿ ಬಂಡಿ, ಒಂದ್ಸರಿ ಜಿ ಎಸ್ ಪಾಟೀಲ್. ಅವ್ರಿಗೆ ಆಪ್ಷನ್ ಇರಲಿಲ್ಲ. ಒಂದ್ಸರಿ ಬಂಡಿ, ಒಂದ್ಸರಿ ಜಿ ಎಸ್ ಪಾಟೀಲ್, ಯಾಕದ ಆನೇಕಲ್ ದುಡ್ಡೆ ಅಂತ ಅನ್ಕೋತಾರೆ. ನೀವು ಆಪ್ಷನ್ ಇರಲಿಲ್ಲ. ಮೂರನೇ ವ್ಯಕ್ತಿ ಇರಲಿಲ್ಲ. ಮೂರನೇ ವ್ಯಕ್ತಿ ಅಲ್ಲಿ ಫೈಟೇ ಮಾಡಿಲ್ಲ ಇವತ್ತು. ಮೂರನೇ ವ್ಯಕ್ತಿಯಾಗಿ ನಾನು ಉದ್ಭವ ಆಗಿದ್ದೀನಿ. ಇನ್ ಜನ ನನ್ನ ಕಡೆ ತಿರುಗಿ ನೋಡ್ತಾ ಇದ್ದಾರೆ. ನಾನು ಇಷ್ಟೇ ಹೇಳಿದ್ದೀನಿ ಸರ್, ನಾನು ಅವ್ರನ್ನೇನು ಬಹಳ ವೈಯಕ್ತಿಕವಾಗಿ ನಾನು ಆನೇಕಲ್ನೇ ದೊಡ್ಡೋಯ್ನವ್ರಿಗೆ ಒಂದು ಲೆಕ್ಕಾಚಾರ ಇದೆ. ತಮ್ಮ ಕುರುಬ ಸಮುದಾಯದ ಮತಗಳು ಜೊತೆ ಐದ ಮತಗಳನ್ನ ಹಾಕೊಂಡು ನಾನು ಗೆದ್ದು ಬಿಡ್ತೀನಿ ಅನ್ನೋ ಜೋಶಲ್ಲಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಹೌದಾ? ಸತ್ಯ ಸರ್. ಯಾಕೆ ನನ್ನ ಮತ ಕುರುಬ ಸಮುದಾಯ ಮತ್ತು ಹೈಯಿಂದ ನನ್ನ ಕೈ ಹಿಡಿಬಾರ್ದು? ಬೇರೆ ಉನ್ನತ ವರ್ಗದವ್ರಿಗೆ ನಾವೇನು ಜೀತದಾಳುಗಳ? ನಮ್ಗೇನು ಶಕ್ತಿ ಇಲ್ವಾ? ನಾವು ಸರ್ಕಾರದಲ್ಲಿ ಮತ್ತು ವಿಧಾನಸೌಧದಲ್ಲಿ ಮಾತಾಡೋಂಥ ಕೆಪಾಸಿಟಿ ಇಲ್ವಾ ನಮಗೆ? ನಾವು ಸಾರ್ವಜನಿಕವಾಗಿ ಸಮಾಜ ಸೇವೆ ಮಾಡಬೇಕು ಅನ್ನೋ ದಮ್ಮಿಲ್ವಾ ನಮಗೆ? ಯಾಕೆ ನನಗೆ ಮಾಡಬಾರ್ದು? ಇವತ್ತು ಕುರುಬ ಸಮುದಾಯ ನನ್ನಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಿಂತಿದೆ. 100% ನನ್ನಿಂದ ನಿಲ್ಲುತ್ತೆ ಅನ್ನೋ ಭರವಸೆ ಕೂಡ ನನಗಿದೆ. ಅದ್ರ ಜೊತೆಗೆ ಹೈಂದ ಮತದಾರನ ನನ್ನ ಹಿಂದೆ ಬರ್ತಾ ಇದ್ದಾರೆ ಈಗ ಆಲ್ರೆಡಿ ಅನೇಕ. ಅದು ಲಂಬಾಣಿ ಇರ್ಬೋದು, ಬೋವಿ ಇರ್ಬೋದು, ಸಣ್ಣ ಪುಟ್ಟ ಕಮ್ಯುನಿಟಿಗಳೆಲ್ಲ ನನ್ನ ಹಿಂದೆ ಬರ್ತಾರೆ. ನೀವು ನಂಬಲಸಲ್ಲ, ಅನೇಕ ಪಂಚಮಸಾಲೆ ಯುವಕರು ನನ್ನನ್ನು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ನನ್ನ ಎಫ್ ಬಿ ಅಕೌಂಟ್ ರನ್ ಮಾಡ್ತಾ ಇದ್ದಾರೆ. ನಾನು ಅವ್ರು ಯಾರು ಅಂತ ಕೂಡ ಗೊತ್ತಿಲ್ಲ. ವಾಲಂಟ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಸಂಖ್ಯೆ ಭಾಳ ಹಿಡನ್ನಾಗಿ ಭಾಳ ದೊಡ್ಡ ಮಟ್ಟದಲ್ಲಿದೆ.